ಇವತ್ತು ನಾನೊಂದು ರಾಜನ ಕತೆ ಹೇಳಕ್ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ನಾನು ಸರ್ ರತನ್ ಟಾಟಾ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಿಂದ ನನಗೆ ಯೂಟ್ಯೂಬಲ್ಲಿ ಮುಂದೆ ಏನೇ ಹಣ ಬಂದರೂ ಕೂಡ ಅದನ್ನು ಬಡವರ ಕಲ್ಯಾಣ ಮತ್ತು ಅನಾಥ ಮಕ್ಕಳಿಗೆ ನೀಡ್ತೇನೆ. ಈ ವಿಡಿಯೋನ ಪೂರ್ತಿ ನೋಡಿ. ಹೆನಮಸ್ತೆ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ಲಾಸ್ಟ್ 2 ವೀಕ್ಸ್ ಬ್ಯಾಕ್ ನಾನು ಮೂಡುಬಿದ್ರೆಯ ಕೊಣಜೇಕಲ್ಲು ಟೆಂಪಲ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದ ಕಮೆಂಟಲ್ಲಿ ತುಂಬ ಜನ ಜಾವಾ 42 2.1 ಬೈಕ್ದು ರಿವ್ಯೂ ಮಾಡಿ ಅಂತ ಹೇಳಿದರು. ಜಾವಾ ಅನ್ನೋ ಒಂದು ಲೆಜೆಂಡರಿ ಬ್ರ್ಯಾಂಡ್ನ ರಿವ್ಯೂ ಮಾಡೋಷ್ಟು ಯೋಗ್ಯತೆ ಇನ್ನೂ ಬಂದಿಲ್ಲ. ಆದರೆ ಆ ಬೈಕ್ನ 1 ಇಯರ್ ರೈಡ್ ಮಾಡಿದ್ದೀನಿ. ಸುಮಾರು 8,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಒಂದೇ ಸ್ಟ್ರೆಂಚಲ್ಲಿ ಸುಮಾರು ಒಂದು 500 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಜಾವಾ 42 2.1 ಬೈಕ್ನ ನನ್ನ ಒಂದು ಪರ್ಸ್ನಲ್ ಅನುಭವವನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ. ಇದ್ದಿದ್ದನ್ನು ಇದ್ದಂಗೆ ಹೇಳ್ತೀನಿ, ಬನ್ನಿ. 294 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಇದರಲ್ಲಿ ಕಿಕ್ಕರ್ ಬರಲ್ಲ, ಓನ್ಲಿ ಸೆಲ್ಫ್ ಸ್ಟಾರ್ಟರ್. ಒಂದು ರೈಡ್ ಹೋಗೋಣ, ಮತ್ತೆ ಮಾತಾಡೋಣ, ಬನ್ನಿ ಗುರು. ನಂಗೆ ಗೊತ್ತು ನೀವು ಬೈಕ್ದು ಯಾವ ಸೆಗ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ಅಂತ. ಬೈಕ್ ಆಫ್ ರೋಡ್ ಮತ್ತು ಆನ್ ರೋಡ್ ಎಷ್ಟು ಮೈಲೇಜ್ ಕೊಡುತ್ತೆ ಅಂತೇಳಿ ಕರೆಕ್ಟಾಗಿ ಹೇಳ್ತೀನಿ. ನಂದು ಬೈಕ್ದು ಟಾಪ್ ಸ್ಪೀಡ್ 120 ರೀಚ್ ಮಾಡಿದ್ದೀನಿ. ಅದ್ರ ಮೇಲೆ ನಾನು ಹೋಗಿಲ್ಲ, ಆ್ಯಂಡ್ ನನಗೆ ಅವಶ್ಯಕತೆ ಕೂಡ ಇಲ್ಲ. ಒಬ್ಬ ರೋಡ್ ಹೇಗಿದೆ ನೋಡ್ರಿ, ನೋಡಿ ಇದು ನಮ್ಮ ತೋಟ, ಚೆನ್ನಾಗಿದೆ ಅಲ್ವಾ. ಬೈಕ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 165 mm ಇದೆ. ನಾನು ಸೆಂಟರ್ ಸ್ಟ್ಯಾಂಡ್ ಹಾಕಿಲ್ಲ, ಹಾಕಿದರೆ ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂ ಕೂಡ ಕಮ್ಮಿ ಆಗ್ತದೆ. ಫ್ರಂಟ್ ಮತ್ತು ಬ್ಯಾಕ್ MRF ಟ್ಯೂಬ್ಲೆಸ್ ಟೈರ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ABS, ಬ್ಯಾಕಲ್ಲಿ ಕೂಡ ABS ಇದೆ. ನಂದರೆ ಮಳೆಗಾಲದಲ್ಲಿ ಸ್ವಲ್ಪ ಸ್ಕಿಡ್ ಆಗುತ್ತೆ, ಮಳೆಗಾಲದಲ್ಲಿ ಮತ್ತು ಈ ಥರ ರೋಡಲ್ಲಿ ಸ್ಕಿಡ್ ಆಗುತ್ತೆ, ಅದಂತೂ 100%. ಫ್ರಂಟಲ್ಲಿ ನಿಮಗೆ ಓಡೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಮತ್ತು ಮೋಡ್ ಕಂಟ್ರೋಲರ್ ಕೊಟ್ಟಿದ್ದಾರೆ. M ಮತ್ತು S ಅಂತೇಳಿ M ಟೈಪ್ ಮಾಡಿದರೆ ನಿಮಗೆ ಟ್ರಿಪ್ A, ಟ್ರಿಪ್ B ಅಂತೇಳಿ ಚೇಂಜ್ ಆಗುತ್ತೆ. ನಿಮಗೆ ಡಿಪೆಂಡ್ಸ್ ಆನ್ ದ ಟ್ರಿಪ್, ನೀವು ಎಷ್ಟು ಕಿಲೋಮೀಟರ್ ಹೋಗ್ತೀರಾ, ಎಷ್ಟು ಮೈಲೇಜ್ ಬರುತ್ತೆ ಅಂತೇಳಿ ಅಂದಾಜು ಮಾಡ್ಕೋಬೋದು. ಮೇಜರ್ ಆಗಿ ಏನಂದರೆ ನಿಮಗೆ ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13.5 liter ಇದೆ, ರಿಸರ್ವ್ ಬಂದುಬಿಟ್ಟು 3 liter ಇದೆ. ಆದರೆ ಇನ್ನೊಂದು ಮೇಜರ್ ಇಶ್ಯೂ ಏನಂದರೆ ನಿಮಗೆ ಯಾವಾಗ ರಿಸರ್ವ್ ಬೀಳುತ್ತೆ ಅಂತ ಗೊತ್ತಾಗಲ್ಲ. ನಾನು ಬಡವ ಕಣ್ರಿ, ಇನ್ನು ಫ್ಯೂವೆಲೇ ಇಲ್ಲ, ಫ್ಯೂವೆಲೇ ತೋರಿಸ್ತಿಲ್ಲ, ಏನು ಮಾಡ್ತೀರಾ, ಕಾಸಿಲ್ಲ. ಸೊ ನಿಮಗೆ ರಿಸರ್ವ್ ಯಾವಾಗ ಬೀಳುತ್ತೆ ಅಂತ ಗೊತ್ತಾಗಲ್ಲ. ಹಾಗಾಗಿ ನಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಂದು ಕಡ್ಡಿ ತೋರಿಸ್ತಾ ಇದ್ದರೆ ಆಲ್ಮೋಸ್ಟ್ 40 kilometer ಹೊಡಿಬೋದು. ಯಾವುದು ಕಡ್ಡಿ ತೋರಿಸ್ತಿಲ್ಲ ಅಂದರೆ ಒಂದು 20-25 kilometer ಹೊಡಿಬೋದು. ನಂದು ಯಾವುದು ಕಡ್ಡಿ ತೋರಿಸ್ತಿಲ್ಲ. ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ದು ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಈ ವಿಡಿಯೋ ಈ ಫ್ರೇಮ್ ನಿಮ್ಮದು ಬಂದ ಯೂಟ್ಯೂಬಲ್ಲಿ? ಸರಿ, ದಸರಾಗೆ ಬಲೆ ಹೌದಾ? ಸರಿ ಕಾಮನಾಗ, ಸರಿ ಬೈ. ಬೈಕ್ದು ಮೇಜರ್ ಇಶ್ಯೂ ನಾನು ಫೇಸ್ ಮಾಡಿರೋದು ಈ 1 ಇಯರಲ್ಲಿ ಯಾವುದಿಲ್ಲ ಅಂದರೆ, ತುಂಬಾ ದೊಡ್ಡ ಇಶ್ಯೂ ಏನಂದರೆ, ನೀವು ಫ್ಯೂವೆಲ್ ಫಿಲ್ ಮಾಡುವಾಗ ಇದು ಸರಿಯಾಗಿ ಓಪನ್ ಆಗಲ್ಲ, ಓಪನ್ ಆದರೂ ಕೂಡ ಸರಿಯಾಗಿ ಹಾಕೋಕ್ಕಾಗಲ್ಲ. ಇದು ಮೇಜರ್ ಇಶ್ಯೂ ಜಾವದಲ್ಲಿ, ನಾನು ನೋಡಿರೋದ್ರಲ್ಲಿ 42 ಅಲ್ಲಿ. ಇನ್ನೊಂದು ಮೇಜರ್ ಇಶ್ಯೂ ಏನಂದರೆ, ನೀವು ಒಂದು 100 kilometer ಲಾಂಗ್ ಸ್ಟ್ರೆಚ್ ಮಾಡ್ತೀರಾ, ಆಮೇಲೆ ನೀವು ಬೈಕನ್ನು ಸಡನ್ನಾಗಿ ಸ್ಟಾಪ್ ಮಾಡ್ತೀರಾ ಅಂದರೆ, ನಿಮ್ಮದು ಸ್ಪೀಡ್ ಕಮ್ಮಿ ಆಗ್ತಾ ಇದ್ರೂ ಕೂಡ ನಿಮ್ಮದು ಸ್ಪೀಡೋಮೀಟರಲ್ಲಿ ಐಡ್ಲಿಂಗ್ ಏನಾಗ್ತಿದೆ ಅಂದರೆ ರೈಸ್ ಆಗ್ತಾನೆ ಇರುತ್ತೆ. ಸೊ ಐಡ್ಲಿಂಗ್ ಏನೋ ಸ್ವಲ್ಪ ಇಶ್ಯೂ ಇದೆ ಅಂತ ನನಗೆ ಸ್ವಲ್ಪ ಫೀಲ್ ಆಗುತ್ತೆ. ಡಬಲ್ ಸೈಲೆನ್ಸ್ ಕೊಟ್ಟಿದ್ದಾರೆ, ಸೌಂಡ್ ಅಂತೂ ಕೇಳ್ತೀರಾ. ಮುಂಚೆ ಥರ ಅಂಥ ಒಂದು ಲೆಜೆಂಡ್ ಸೌಂಡ್ ಇಲ್ಲ, ತುಂಬ ರಿಫೈನ್ ಮಾಡಿದ್ದಾರೆ. ಸೈಲೆನ್ಸರ್ ನೋಡ್ಗುರು, 1, 2 ತುಂಬ ಟರ್ನ್ ಮಾಡಿದಾಗ, ಇಬ್ಬರನ್ನ ಕೂರಿಸ್ಕೊಂಡು ತುಂಬ ಹೆವಿ ವೇಟ್ ಇರುವ ಇಬ್ಬರನ್ನ ಕೂರಿಸ್ಕೊಂಡು ತುಂಬ ಟರ್ನ್ ಮಾಡಿದಾಗ ಸೈಲೆನ್ಸರ್ ಸ್ವಲ್ಪ ಹೊಡೆಯುವ ಸಾಧ್ಯತೆ ಇದೆ, ಯಾಕಂದರೆ ತುಂಬ ಡೌನಲ್ಲಿದೆ. ಬನ್ನಿ ಒಂದು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಬೈಕ್ದು ಮೇಂಟೆನೆನ್ಸ್ ಮತ್ತು ಸರ್ವಿಸ್ ಬಂದುಬಿಟ್ಟು ನಾನು ಟೋಟಲಾಗಿ 4 ಸರ್ವಿಸ್ ಮಾಡಿದ್ದೀನಿ. ನನಗೆ ಮೊದಲು 3 ಸರ್ವಿಸ್ ಕೂಡ ನನಗೆ 1500-2000 ಒಳಗಡೆ ಖರ್ಚಾಗಿದೆ. ಆದರೆ 4 ಸರ್ವಿಸ್ ಬಂದಾಗ ನನಗೆ ಹಾರ್ಡ್ವೇರ್ ಇಶ್ಯೂಸ್ ಬಂತು. ಅಂದರೆ
ಬ್ರೇಕ್ ಪ್ಯಾಡ್ ಇಶ್ಯೂ ಬಂದು, ಹಾಗೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ದೀನಿ, ಮೂರು ಫಿಲ್ಟರ್ ಚೇಂಜ್ ಮಾಡಿದ್ದೀನಿ, ಹಾಗಾಗಿ ನನಗೆ 5,000 ಚಿಲ್ಲರೆ ಆಗಿದೆ. ನೀವು ಯಾವುದೇ ಹಾರ್ಡ್ವೇರ್ ರಿಪ್ಲೇಸ್ ಮಾಡಲ್ಲ ಅಂದರೆ ನಿಮಗೆ 1,500 to 2,000 ಖರ್ಚಾಗ್ತದೆ. ಮತ್ತು ಸೀಟಂತೂ ಬೆಣ್ಣೆ ಬೆಣ್ಣೆ ಥರ ಇದೆ. ಅಂದ್ಕೊಳ್ತಿರಲ್ಲ ಯಾವೆಲ್ಲ ಟಿಪಿಕಲ್ ಕನ್ನಡಿಗದ ಕಾಪಿ ಮಾಡ್ತಾಯಿದ್ದೀನಿ ಅಂತೇಳಿ, ಇಲ್ಲ ಚೆನ್ನಾಗಿದೆ, ಇನ್ಸ್ಪಿರೇಷನ್ ತೊಗೊಳ್ತೀನಿ ಅಷ್ಟೇ. ಅವ್ರ ಥರ ನಮ್ಮ ಬೆಳೆಯೋಕ್ಕಾಗುತ್ತೆ ಆಗಲ್ಲ. ಗಾಡಿದು ಟೌನ್ ಲಿಮಿಟಲ್ಲಿ ಅಥವಾ ಹಳ್ಳಿಯಲ್ಲಿ ಮೈಲೇಜ್ ಎಷ್ಟಿದೆ ಅಂದರೆ 26-28 ಗಂಟೆ ಕೊಡುತ್ತೆ ಗುರು. ಇದನ್ನು ಪರ್ಸ್ನಲ್ಲಾಗಿ ನಿಜ ಹೇಳ್ತಾ ಇದ್ದೀನಿ, 26-28 ಅಷ್ಟೇ ಕೊಡೋದು. ಆದರೆ ನಿಮಗೆ ಹೈವೇಯಲ್ಲಿ 30-33 ಕೊಡ್ತದೆ. ನನಗೆ 33 ಸಿಕ್ಕಿದೆ ಹೈವೇಯಲ್ಲಿ. ನಾನು ಹೈದರಾಬಾದಿಗೆ ಹೋದಾಗ 33 ಕೊಟ್ಟಿದೆ ಮೈಲೇಜ್ 1 ಲೀಟರಿಗೆ. ಟೌನ್ ಲಿಮಿಟಲ್ಲಿ ಬೇರೆ ಇರುತ್ತೆ, ಹಳ್ಳಿಯಲ್ಲಿ ಬೇರೆ ಇರುತ್ತೆ. ಯಾರೆಲ್ಲ ಕಾಫಿ ನೋಡಿಲ್ಲ ನೋಡಿಬಿಡಿ, ಇದು ಅರೇಬಿಕಾ. ಆ ಕಡೆ ಇರೋದೆಲ್ಲ ರೋಬಸ್ಟ್, ಅಲ್ಲಿ ಕಾಣ್ತಿರೋದೆಲ್ಲ ಒಳ್ಳೆ ಮೆಣಸು, ಕರಿ ಮೆಣಸು ಅಂತ ಹೇಳ್ತಾರೆ. ಹೇಗಿದೆ ಲೊಕೇಶನ್? ಬ್ಯೂಟಿಫುಲ್ ಆಗಿದೆ ಅಲ್ವಾ? ಆ್ಯಂಡ್ ನಮ್ಮ ಲೆಜೆಂಡರಿ ಬೈಕ್ ಜೊತೆ. ಜಾವದ ಬಿಲ್ಡ್ ಕ್ವಾಲಿಟಿ ಮಾತ್ರ ಕೇಳಂಗಿಲ್ಲ, ಒನ್ ಆಫ್ ದ ಬೆಸ್ಟ್ ಬಿಲ್ಡ್ ಕ್ವಾಲಿಟಿ ಅಂದರೆ ಜಾವ ಅಂತ ಹೇಳ್ಬೋದು. ಮತ್ತು ನನಗೆ ಯಾವುದೇ 1 ಇಯರಲ್ಲಿ ಯಾವುದೇ ರೀತಿಯಾದ ಹಾರ್ಡ್ವೇರ್ ಇಶ್ಯೂ ಬರಲಿಲ್ಲ, ಚೇನ್ಸ್ ಪಾಕೆಟ್ ಆಗಿರ್ಬೋದು ಯಾವುದೇ ಇಶ್ಯೂ ಕೂಡ ಬರಲಿಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿರಲಿಲ್ಲ. ತುಂಬ ಲಾಂಗ್ ರೈಡ್ ಕೂಡ ಹೊರದಿದ್ದೀನಿ, ಆದರೂ ಕೂಡ ನಮಗೆ ಬ್ರೇಕ್ ಪ್ಯಾಡ್ ಇಶ್ಯೂಸ್ ಆಗಲಿ ಅಥವಾ ಬ್ರೇಕಿಂಗ್ ಇಶ್ಯೂಸ್ ಬೇರೆ ಯಾವ ಇಶ್ಯೂ ಕೂಡ ಬರಲಿಲ್ಲ. ಫೋರ್ಡ್ ಸರ್ವಿಸಲ್ಲಿ ಒಂದು ಬ್ರೇಕ್ ಪ್ಯಾಡ್ ಸವದಿತ್ತು, ಅದನ್ನು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಬ್ರೇಕ್ ಪ್ಯಾಡ್ ಮತ್ತು 3 ಫಿಲ್ಟರ್ ಚೇಂಜ್ ಮಾಡಿದ್ದೀನಿ, ಅದು ಬಿಟ್ಟರೆ ಯಾವ ಇಶ್ಯೂ ಕೂಡ ಬರಲಿಲ್ಲ. ಬೆಸ್ಟ್ ಟೂರಿಂಗ್ ಬೈಕ್ ಅಂತ ಹೇಳ್ಬೋದು, ಮತ್ತು ಅಡ್ವೆಂಚರ್ ರೋಡ್ಗಳಿಗೆ, ಆಫ್ ರೋಡ್ಗಳಿಗೆಲ್ಲ ಇದು ತುಂಬ ಕಷ್ಟ ಆಗ್ತದೆ, ಬಟ್ ಒಂದು ಬೆಸ್ಟ್ ಟೂರಿಂಗ್ ಬೈಕ್ ಅಂತ ಹೇಳ್ಬೋದು. ಬೈಕ್ದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 275,000 ಆಗ್ತದೆ. ನಿಮಗೆ ಬೈಕ್ ಶೋರೂಮಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಯಾವುದೇ ರೀತಿಯಾದ ಆಕ್ಸೆಸರೀಸ್ ಕೊಡಲ್ಲ ಅವರು. ಒಂದು ನೀವು ಬೈಕ್ ತೊಗೊಂಡ್ರೆ ಒಂದು ಹೆಲ್ಮೆಟ್ ಕೊಡ್ತಾರೆ ಅಷ್ಟೇ, ಮತ್ತೇನು ಕೊಡಲ್ಲ. ನೀವು ಈ ಸೇಫ್ಟಿ ಗಾರ್ಡ್ ಆಗಿರ್ಬೋದು ಅಥವಾ ನಿಮಗೆ ಇಲ್ಲಿ ಫ್ಲೂಯಿಡ್ ಕ್ಯಾಪ್ ಆಗಿರ್ಬೋದು ಮತ್ತು ನಿಮಗೆ ಇಂಜಿನ್ ಕ್ಯಾಪ್ ಆಗಿರ್ಬೋದು ಎಲ್ಲ ಕೂಡ ನೀವು ಸಪ್ರೇಟಾಗಿ ಹಾಕಿಸ್ಕೋಬೇಕಾಗುತ್ತೆ. ಮತ್ತು ನಿಮಗೆ ಹೆಡ್ಲೈಟಿದು ಅದಕ್ಕೆ ಒಂದು ನಿಮಗೆ ಸೇಫ್ಟಿ ರಾಡ್ ಬರುತ್ತೆ, ಅದು ಕೂಡ ನೀವು ಸಪ್ರೇಟಾಗಿ ಹಾಕೋಬೇಕು, ನಾನು ಹಾಕಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು ಮೇಜರ್ ಇಶ್ಯೂ ಏನಂದರೆ ನಿಮಗೆ ಆ ಮೀಟರಲ್ಲಿ ಸರಿಯಾಗಿ ಯಾವುದು ಕಾಣಲ್ಲ, ಯಾವ ಗೇರಲ್ಲಿದೆ ಅಂತಲೂ ಗೊತ್ತಾಗಲ್ಲ, ನೀವು ನಿಮ್ಮ ಒಂದು ಅಂದಾಜಲ್ಲಿ ಹೋಗ್ತಾ ಇರ್ತೀರ. ಮತ್ತು ಇನ್ನೊಂದೇನೆಂದರೆ ಟೋಟಲಾಗಿ 6 ಗೇರ್ಗಳಿದೆ ಇದರಲ್ಲಿ. ಮತ್ತು ಇನ್ನೊಂದು ನಿಮಗೆ ಫ್ಯೂಯಲ್ ಇಶ್ಯೂಸ್ ಇದೆ ಹೇಳಿದ್ದೀನಿ, ಮತ್ತು ಫ್ಯೂಯಲ್ ಕ್ಯಾಪ್ ಇಶ್ಯೂ ಇದೆ ಅದು ಕೂಡ ಹೇಳಿದ್ದೀನಿ. ಮತ್ತು ನೀವು ತೊಗೊಳ್ಬೇಕು ಅಂತ ಅಂದರೆ ಎಸ್, ಜಾವಾ 42 2.1 ಒಂದು ಬೆಸ್ಟ್ ಟೂರಿಂಗ್ ಬೈಕ್, ಒಂದು ಕಂಫರ್ಟೇಬಲ್ ರೈಡ್ ಇದೆ, ಬಿಲ್ಡ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಇದೆ. ನೀವು ಬೈಕಲ್ಲಿ ಕೂತ್ರೆ ಆನೆಲಿ ಕೂತ ಫೀಲಿಂಗ್ ಇರುತ್ತೆ. ತುಂಬ ಹೈಟ್ ಇರೋರಿಗೆ ಈ ಬೈಕ್ ಸೂಟ್ ಆಗಲ್ಲ. ನಾನು 5.55 ಇದ್ದೀನಿ, ನನಗೆ ಪ್ರಾಪರಾಗಿ ಸೂಟ್ ಆಗುತ್ತೆ. 5.6 5.7 8 9 ಓಕೆ, ಚೆನ್ನಾಗಿ ಕಾಣುತ್ತೆ. ಇನ್ನು 6 ಮೇಲೆ ಇದ್ದರೆ ಅವರಿಗೆ ಬೈಕ್ ತುಂಬ ಸ್ವಲ್ಪ ಶಾರ್ಟ್ ಅನಿಸುತ್ತೆ ಅಂತ ನನ್ನ ಫೀಲ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತುಂಬ ಇಷ್ಟದ ಶೇರ್ ಮಾಡಿ, ಕನ್ನಡಿಗನ ಸಪೋರ್ಟ್ ಮಾಡ್ತೀರಿ. ಈ ವಿಡಿಯೋನ ಆದಷ್ಟು ದಯವಿಟ್ಟು ತುಂಬ ನೋಡಿ. ಈ ವಿಡಿಯೋದಿಂದ ಫ್ಯೂಚರಲ್ಲಿ ನನಗೆ ಯೂಟ್ಯೂಬಲ್ಲಿ ಈ ವಿಡಿಯೋದಿಂದ ಯಾವುದೇ ಅಮೌಂಟ್ ಬಂದರೂ ಕೂಡ ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಅನಾಥ ಮಕ್ಕಳಿಗೆ ಮತ್ತು ಬಡವರ ಕಲ್ಯಾಣಕ್ಕೆ ಉಪಯೋಗಿಸ್ತೀನಿ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೂ ಒಂದು ಕಮೆಂಟ್ ಹಾಕಿ, ಒಂದು ಲೈಕ್ ಮಾಡಿ, ಒಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಸಿಗೋಣ. ಜೈ ಕರ್ನಾಟಕ.